ಎಸ್.ಆರ್.ಬೊಮ್ಮಾಯಿ. ಎಸ್.ಆರ್.ಬೊಮ್ಮಾಯಿ ಕರ್ನಾಟಕ ಏಕೀಕರಣಕ್ಕೆ ಮಹತ್ವದ ಕೊಡುಗೆ ನೀಡಿದ ರಾಜಕೀಯ ಮುತ್ಸದ್ದಿ. ರಾಜ್ಯಕ್ಕೆ ಅನೇಕ ಮಹತ್ತರ ಸುಧಾರಣೆಗಳನ್ನು ಕೊಟ್ಟಿರುವ ಪ್ರಗತಿಪರ ಮುಖ್ಯಮಂತ್ರಿ. ಸರಳ ಸಜ್ಜನಿಗೆ ಹೆಸರಾದ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ನಡೆದು ಬಂದ ಹಾದಿ ಧೀಮಂತವಾದುದು. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಸಾಮಾನ್ಯ ಪರಿಸರದಲ್ಲಿ ಅರಳಿದ ಬೊಮ್ಮಾಯಿ ಹೋರಾಟದ ಮೂಲಕ ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದರು. ರಾಯಿಸ್ಟ್ ಸಿದ್ಧಾಂತವನ್ನು ಒಪ್ಪಿಕೊಂಡು ತತ್ವಾಧಾರಿತ ರಾಜಕಾರಣಕ್ಕೆ ತಮ್ಮ ಬದುಕನ್ನು ಮುಡಿಪಾಗಿಟ್ಟರು. ಅಧಿಕಾರಕ್ಕೆ ಅಂಟಿಕೊಳ್ಳದೆ ಜನಪರ ಹೋರಾಟವನ್ನೇ ಜೀವನದ ಗುರಿಯಾಗಿಸಿಕೊಂಡರು. ಎಸ್.ಆರ್. ಬೊಮ್ಮಾಯಿಯವರು 1924 ಜೂನ್ 6 ಸವಣೂರು ತಾಲೂಕಿನ ಕಾರಡಗಿ ಗ್ರಾಮದಲ್ಲಿ ಜನಿಸಿದರು. ಇವರ ವಿದ್ಯಾಭ್ಯಾಸ ಕಮಡೊಳ್ಳಿಯಲ್ಲಿ ನಡೆಯಿತು. ಹುಬ್ಬಳ್ಳಿಯಲ್ಲಿ ಸೋದರ ಮಾವ ಮಲ್ಲಪ್ಪ ಅವರ ಮನೆಗೆ ವ್ಯಾಸಂಗಕ್ಕೆ ತೆರಳಿದ್ದು ಬದುಕಿನ ದಿಕ್ಕು ಬದಲಾಗಲು ಕಾರಣವಾಯಿತು. ಮಲ್ಲಪ್ಪ 1952 ಶಾಸಕರಾಗಿ ಚುನಾಯಿತರಾದರು. ಇವರ ಮನೆಯಲ್ಲಿದ್ದ ಬೊಮ್ಮಾಯಿ ಅಲ್ಲಿಗೆ ಬರುವ ಜನರ ಕಷ್ಟ ಸುಖಗಳನ್ನು ಆಲಿಸುತ್ತಿದ್ದರು. ಇದು ಇವರ ಮೇಲೆ ವಿಶೇಷ ಪ್ರಭಾವ ಬೀರಿತ್ತು. ಧಾರವಾಡದ ಕರ್ನಾಟಕ ಕಾಲೇಜಿಗೆ ಪ್ರವೇಶ ಪಡೆದು ನಂತರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ದೇಶಗೌರವ ನೇತಾಜಿ ಸುಭಾಷ್ ಚಂದ್ರ ಬೋಸರನ್ನ ಧಾರವಾಡಕ್ಕೆ ಕರೆತಂದು ಸ್ವತಂತ್ರ ಹೋರಾಟದ ಕಿಚ್ಚನ್ನ ಹಚ್ಚಿದರು. 1962 ಸಾರ್ವತ್ರಿಕ ಚುನಾವಣೆ ಸಂದರ್ಭ ಕುಂದಗೋಳ ಕ್ಷೇತ್ರದಲ್ಲಿ ಪರಾಭವಗೊಂಡ ಬೊಮ್ಮಾಯಿ 1967 ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ವಿಜಯಶಾಲಿಯಾದರು. ಬಳಿಕ ವೀರೇಂದ್ರ ಪಾಟೀಲರ ಸಂಸ್ಥಾ ಕಾಂಗ್ರೆಸ್ಗೆ ಇವರು ಸೇರ್ಪಡೆಯಾದರು. 1972 ವಿಧಾನ ಪರಿಷತ್ಗೆ ಆಯ್ಕೆಯಾದ ಬೊಮ್ಮಾಯಿ ವಿರೋಧ ಪಕ್ಷದ ಉಪನಾಯಕರಾದರು. ತುರ್ತು ಪರಿಸ್ಥಿತಿ ತೆರವಾದ ನಂತರ ಕರ್ನಾಟಕದಲ್ಲಿ ಜನತಾ ಪಕ್ಷ ಉದಯವಾಗಿ ಬೊಮ್ಮಾಯಿ ಉಪಾಧ್ಯಕ್ಷರಾದರು. ಹೃದಯಾಘಾತದಿಂದ ಅನಾರೋಗ್ಯಕ್ಕೆ ಒಳಗಾದರು. 1978 ನಡೆದ ಚುನಾವಣೆಯಲ್ಲಿ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದರು. ಬಳಿಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಬೊಮ್ಮಾಯಿ ಸರ್ಕಾರದ ತಪ್ಪುಗಳನ್ನು ಬಯಲಿಗೆಳೆದು ಹೆಸರು ಮಾಡಿದರು. 1983 ಜನತಾರಂಗ ಸರ್ಕಾರದ ಮಂತ್ರಿಮಂಡಲ ರಚನೆಯಾಗಿ ಎಸ್.ಆರ್. ಬೊಮ್ಮಾಯಿ ಕೈಗಾರಿಕಾ ಮಂತ್ರಿಯಾದರು. ಅವರು ಕೈಗಾರಿಕೆಗಳ ಅಭಿವೃದ್ಧಿಗೆ ವಿಶೇಷ ಪ್ರಾಶಸ್ತ್ಯವನ್ನು ನೀಡಿದರು. ಬೊಮ್ಮಾಯಿಯವರು ಹಣಕಾಸು ಸಚಿವರಾಗಿ ಆರ್ಥಿಕ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. 1985 ಬೊಮ್ಮಾಯಿ ಕಂದಾಯ ಖಾತೆ ಹೊಣೆಯನ್ನು ಹೊತ್ತರು. ರಾಜ್ಯದಲ್ಲಿ ಕಂದಾಯ ದಾಖಲೆಗಳು, ಭೂಕಂದಾಯ, ಭೂಮಾಪನ, ಆಸ್ತಿ ನೋಂದಣಿ, ಸರಳೀಕರಣದ ಸುಧಾರಣೆಗಳನ್ನು ಜಾರಿಗೊಳಿಸಿದವರು ಬೊಮ್ಮಾಯಿ. ಹೊಸ ಜಿಲ್ಲೆಗಳ ರಚನೆ ಕಾರ್ಯಕ್ಕೆ ಮುನ್ನುಡಿಯನ್ನು ಬರೆದರು. ಬರ ಪರಿಸ್ಥಿತಿ ನಿವಾರಿಸಲು ಬೊಮ್ಮಾಯಿ ಕೈಗೊಂಡ ಕ್ರಮಗಳು ಸ್ವಾಗತಾರ್ಹ. ಬರ ಪರಿಹಾರವನ್ನು ಸಮರ್ಥವಾಗಿ ಕೈಗೊಂಡಿರುವ ಬಗ್ಗೆ ಆಗಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಪ್ರಶಂಸೆಯನ್ನು ಮಾಡಿದ್ದರು. 1983 ಜನತಾ ಸರ್ಕಾರ ಆಡಳಿತ ನಿರ್ವಹಣೆಯಲ್ಲಿ ಪಕ್ಷದ ಆಂತರಿಕ ಒಗ್ಗಟ್ಟನ್ನು ಕಾಪಾಡುವುದರಲ್ಲಿ ಬೊಮ್ಮಾಯಿ ವಹಿಸಿದ ಪಾತ್ರ ಅವರ ಘನತೆಯನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ದಿತ್ತು. ದಕ್ಷ ಆಡಳಿತಗಾರನೆಂಬ ಖ್ಯಾತಿ ಹೊಂದಿದ್ದ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಮುಂದಾಲೋಚನೆಯ ಬೊಮ್ಮಾಯಿ ತಮ್ಮ ಬಜೆಟ್ನಲ್ಲಿ ಹೊಸ ಹೊಸ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದರು. ಎನ್ಜಿಇಎಫ್ ಮತ್ತು ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆಗಳನ್ನು ಲಾಭದಾಯಕಗೊಳಿಸಿ ಖಾಸಗೀಕರಣದಿಂದ ದೂರವಿರಿಸಿದ್ದರು. ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ದೃಢ ಸಂಕಲ್ಪ ಮಾಡಿದರು. ಇದಕ್ಕಾಗಿ ಪ್ರತ್ಯೇಕ ಮಂಡಳಿಯನ್ನು ಸ್ಥಾಪಿಸಿದರು. ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸರ್ಕಾರ ಕೈಗೊಂಡ ಮೊದಲ ಪ್ರಯತ್ನ ಇದಾಗಿತ್ತು. ಕಲಿಕೆಯಲ್ಲೇ ಗಳಿಕೆ, ಹಸಿರು ಕಿರಣ ಜನಪ್ರಿಯವಾದವು. ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಉತ್ಪಾದನೆ ಹೆಚ್ಚಿಸಲು ಆಯವ್ಯಯದಲ್ಲಿ ಆದ್ಯತೆ ನೀಡಿದರು. ರಾಜ್ಯದ ಆರ್ಥಿಕ ಪ್ರಗತಿಗಾಗಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದರು. ಭಾಗ್ಯಜ್ಯೋತಿ ಯೋಜನೆಯಡಿಯಲ್ಲಿ 25,000 ಮನೆಗಳಿಗೆ ವಿದ್ಯುತ್ ಕಲ್ಪಿಸಿದರು. ಬೊಮ್ಮಾಯಿಯವರ ಕೊನೆ ಸಂಪುಟ ಸಭೆಯ ಮಹತ್ವದ ನಿರ್ಣಯ ಬಸವಣ್ಣನವರ ಐಕ್ಯ ಸ್ಥಳವಾದ ಕೂಡಲ ಸಂಗಮದ ಸಂರಕ್ಷಣೆ ಮತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಧಿಕಾರ ರಚನೆ. ನಂತರ ಘಟಿಸಿದ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಗಳಿಂದಾಗಿ
ಕೇಂದ್ರದಲ್ಲಿ ಆಡಳಿತದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಬೊಮ್ಮಾಯಿ ಸರ್ಕಾರವನ್ನ ಉರುಳಿಸಲು ಯತ್ನಿಸಿತು. ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡುತ್ತೇನೆಂದು ಬೊಮ್ಮಾಯಿ ರಾಜ್ಯಪಾಲರಿಗೆ ಲಿಖಿತ ಮನವಿ ಸಲ್ಲಿಸಿದರೂ ಅವಕಾಶ ನೀಡದೆ ಸರ್ಕಾರವನ್ನ ವಜಾಗೊಳಿಸಲಾಯಿತು. ಕೇಂದ್ರ ಸರ್ಕಾರದಿಂದ ಸಂವಿಧಾನದ ವಿಧಿ 356 ದುರ್ಬಳಕೆಯಾಗಿತ್ತು. ನನಗೆ ಮೊದಲು ಬೊಮ್ಮಾಯಿ ಅವ್ರಿಗೆ ಗೊತ್ತಾಗಿದ್ದು ಹೇಗೆ ಅಂದರೆ, ಯಶವಂತ್ ಚಿತ್ತಾಲು, ಶಾಂತಿನಾಥ್ ದೇಸಾಯಿ, ನಾವೆಲ್ಲ ಶಿವಮೊಗ್ಗದಲ್ಲಿ ಸೇರಿದಾಗ ಬೊಮ್ಮಾಯಿ ವಿಷಯ ಮಾತಾಡ್ತಿದ್ವಿ. ಯಾಕೆಂದರೆ ಇವರು ಒಬ್ಬರು ರಾಯ್ ಎಷ್ಟು ಪರಂಪರೆಗೆ ಸೇರಿ ಎಂಥ ತೊಂದರೆಗಳು ಏನಾದರೂ ಅವರ ಮನಸ್ಸು ಖಿನ್ನವಾಗೋದಿಲ್ಲ. ಅವರು ಚೀಫ್ ಮಿನಿಸ್ಟರ್ ಕಳ್ಕೊಂಡಾಗ ನೋಡಿದ್ದೀನಿ, ಅವರು ಅಧಿಕಾರದಲ್ಲಿ ಇದ್ದಾಗ ನೋಡಿದ್ದೀನಿ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ನೋಡಿದ್ದೀನಿ. ಅಧಿಕಾರ ಕಳ್ಕೊಂಡ್ರೆ ಖಿನ್ನರಾಗೋದಿಲ್ಲ. ಯಾಕೆಂದರೆ ಅವರು ತಾತ್ವಿಕವಾಗಿ ಯೋಚನೆ ಮಾಡ್ತಾರೆ. ತಾತ್ವಿಕವಾಗಿ ಯೋಚನೆ ಮಾಡದಿರೋರು ಬರೀ ಕುರ್ಚಿ ನೋಡ್ತಾ ಇದ್ದಾರೆ. 1996 ಲೋಕಸಭಾ ಚುನಾವಣೆ ನಂತರ ಸಂಯುಕ್ತ ರಂಗ ರಚನೆಯಾಗಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಸಂಪುಟದಲ್ಲಿ ಬೊಮ್ಮಾಯಿ ಮಾನವ ಸಂಪನ್ಮೂಲ ಸಚಿವರಾಗಿ ಸೇವೆ ಸಲ್ಲಿಸಿದರು. ಶಿಕ್ಷಣ ಕ್ಷೇತ್ರಕ್ಕೆ ಅಧಿಕ ಅನುದಾನ, ಬೃಹತ್ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯ, ಇವು ಕೇಂದ್ರ ಸಚಿವರಾಗಿ ಬೊಮ್ಮಾಯಿಯವರು ಮಾಡಿದ ಮಹತ್ ಸಾಧನೆಗಳು. ರಾಷ್ಟ್ರದ ಹಲವೆಡೆ ಐಐಟಿ ಮತ್ತು ಐಐಎಂ ಸ್ಥಾಪನೆಗೂ ಬೊಮ್ಮಾಯಿ ಶ್ರಮಿಸಿದ್ದಾರೆ. ಕೇಂದ್ರ ಸಚಿವರಾಗಿ ಇವರು ಕರ್ನಾಟಕಕ್ಕೆ ನೀಡಿದ ಕೊಡುಗೆಯೂ ಅನುಪಮವಾದುದು. ಪ್ರಾಥಮಿಕ ಶಿಕ್ಷಣ, ಹಾಸ್ಟೆಲ್ ಸ್ಥಾಪನೆ, ಕ್ರೀಡಾಂಗಣ ನಿರ್ಮಾಣ, ಇವು ಬೊಮ್ಮಾಯಿ ರಾಜ್ಯಕ್ಕೆ ನೀಡಿರುವ ಸೇವೆಗಳಾಗಿವೆ. ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ಬೊಮ್ಮಾಯಿಯವರಿಗೆ ರಾಜ್ಯ ಸರ್ಕಾರವು ಏಕೀಕರಣ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಮುತ್ಸದ್ದಿಯ ಸಾಧನೆಗೆ ಸಂದ ಸನ್ಮಾನವಾಗಿದೆ. ಬದುಕಿನ ಸುದೀರ್ಘ ಪಯಣದಲ್ಲಿ ಕರ್ತವ್ಯ ನಿಷ್ಠೆ, ಹೋರಾಟ, ಜಯ ಅಪಜಯ, ಸುಖ ದುಃಖಗಳನ್ನ ಸಮನಾಗಿ ಸ್ವೀಕರಿಸಿದ ಆಶಾವಾದಿ ನಾಯಕ ಎಸ್.ಆರ್. ಬೊಮ್ಮಾಯಿ. ತೀವ್ರ ಅನಾರೋಗ್ಯ ಕಾರಣ ತಮ್ಮ 83ನೇ ಇಳಿವಯಸ್ಸಿನಲ್ಲಿ ಬೊಮ್ಮಾಯಿ ಬೆಂಗಳೂರಿನಲ್ಲಿ ನಿಧನರಾದರು. ನಮ್ಮ ಮನಸ್ಸುಗಳನ್ನ ಕದಡಿ ಪರ್ಯಾಯ ಆಲೋಚನೆಗಳಿಗೆ ತೊಡಗಿಸಿದ ಧೀಮಂತ ನಾಯಕ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರಿಗೆ ನಮ್ಮ ನಮನ.